ಖಾನಾಪುರಕ್ಕೆ ಭೇಟಿ ನೀಡಿದ ಕರ್ನಾಟಕ ಸರ್ಕಾರ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲರು ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸಿ ನೆಡುವ ಮೂಲಕ ಹಸಿರುಮಯ ವಾತಾವರಣ ನಿರ್ಮಿಸಲು ಚಾಲನೆ ನೀಡಿದರು. ಖಾನಾಪುರದ ಅರಣ್ಯ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಇಲಾಖೆ ಸಿಬ್ಬಂದಿಗಳಿಗೆ ಫೇಸ್ ಶೀಲ್ಡ್, ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ ಮಾಡಿದರು. ಈ ವೇಳೆ ನವದೆಹಲಿಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೊರೋನಾ ಕಾರಣದಿಂದಾಗಿ ಕಾರ್ಯಕರ್ತರ ಭೇಟಿ ಸಾಧ್ಯವಾಗಿರಲಿಲ್ಲ. ಕೊರೋನಾ ತಾಲೂಕಿನಲ್ಲಿ ಬಿಜೆಪಿ ಘಟಕದ ವತಿಯಿಂದ 20,000 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾಡು ಸಮೃದ್ಧಿ ಇದ್ದರೆ ನಾಡು ಸಮತೋಲನ ಇರುತ್ತದೆ. ಅರಣ್ಯ ಇಲಾಖೆಯವರು ಮಂಗನ ಕಾಯಿಲೆ ಬಗ್ಗೆ ಜಾಗೃತಿಯಿಂದ ಇರಬೇಕು ಹಾಗೂ ಕಾರ್ಯಕರ್ತರು ಅಧಿಕಾರಿಗಳಿಗೆ ಕೆಲಸ ಮಾಡಲು ಸಹಕಾರ ಮಾಡಬೇಕು. ಆಗ ಮಾತ್ರ ಉತ್ತಮ ಕೆಲಸ ಮಾಡಲು ಸಾಧ್ಯ. ಖಾನಾಪುರ ಅನ್ಮೋಡ್ ಹೆದ್ದಾರಿ ಕಾಮಗಾರಿಗೆ 10 ಕೋಟಿ ಅನುದಾನ ಮಂಜೂರಾಗಿದೆ. ಕೂಡಲೇ ಕೆಲಸ ಪ್ರಾರಂಭಿಸುತ್ತೇವೆ ಎಂದು ಹೇಳಿದರು. ಹಾಗೂ ಇನ್ನೂ ಅನೇಕ ಪ್ರತಿಯೊಬ್ಬರು ನನ್ನ ಜೊತೆ ಬಂದಂಥ ಮಿತ್ರವಾದಂಥ ಕರ್ನಾಟಕ ಕೈಮಗ್ಗ ನಿಗಮದ ಉಪಾಧ್ಯಕ್ಷರಾದಂಥ ಶ್ರೀಯುತ ನೀಲಕಂಠ ಮಾಸಮರಡಿಯವರೇ, ಹಾಗೂ ಇನ್ನೂ ಅನೇಕ ಎಲ್ಲ ಜಿಲ್ಲಾ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ನಾಯಕರವರೇ, ಹಾಗೂ ಇನ್ನೂ ಅನೇಕ ಜನ ಮಿತ್ರರು ಎಲ್ಲ ಇಲ್ಲಿದ್ದೀರಿ. ಎಲ್ಲರ ಹೆಸರುಗಳನ್ನು ತಗೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟಿ, ಕರ್ನಾಟಕ ಅರಣ್ಯ ನಿಗಮದ ನಿರ್ದೇಶಕ ಸುರೇಶ್ ದೇಸಾಯಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಮೋದ್ ಕೋಚರಿ, ತಾಲೂಕಾ ಅಧ್ಯಕ್ಷ ಸಂಜಯ್ ಕುಬಲ್, ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಧನಶ್ರೀ ಸರ್ದೇಸಾಯಿ, ಜಾಂಬೋಟಿ ವಿಠಲ್ ಹಲಗೇಕರ್, ರಾಜೇಂದ್ರ ರಾಯ್ಕರ್, ಬಾಬುರಾವ್ ದೇಸಾಯಿ, ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ಮುಗಿದ ನಂತರ ಖಾನಾಪುರ ರಾಮನಗರ ಅನ್ಮೋಡ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಹಾಜರಿದ್ದರು. ಮಹದೇವ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.